నగుతా నగుతా బాళు నేను నూరు వర్ష ఎందు హీగే ఇరలే ఇరలే హర్ష హర్ష బాళిన దీప నిన్న నగు దేవర జన్మదినద శుభాశయ తీస్తా అశోక్ కుమార్ అవరు ಕಳೆದ 30 ವರ್ಷಗಳಿಂದ ಸತತವಾಗಿ ಭಾರತೀಯ ರಾಷ್ಟ್ರೀಯ ಬಿಜೆಪಿ ಜನತಾ ಪಾರ್ಟಿಯಿಂದ ಗುರುತಿಸಿಕೊಂಡು ಈಗ ಬಿಜೆಪಿಯಲ್ಲಿ ಅವರು ಹೆಚ್ಚಿನ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾನು ಅವರು ಸುಮಾರು 15 ವರ್ಷಗಳಿಂದ ಕೆಲಸದಲ್ಲಿದ್ದೇವೆ. ಇವತ್ತು ಶ್ರೀರಾಮ್ ನಗರ ಇರ್ಬೋದು, ಕಾವೇರಿ ನಗರ ಇರ್ಬೋದು, ದ್ವಾರಕಾ ನಗರ ಇರ್ಬೋದು, ಅಭಿವೃದ್ಧಿಯ ಕೆಲಸದಲ್ಲಿ ನಾನು ಸಮಾಜಕ್ಕೆ ಏನೋ ಸೇವೆ ಮಾಡಬೇಕು ಅಂತೇಳಿ ಅವರು ಪಣ ತೊಟ್ಟು ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿ ಈ ಏರಿಯಾದಲ್ಲಿ ಮಾಡ್ತಾರೆ. ಇವತ್ತು ಅವರ ಜನ ಗೆದ್ದಂಥ ದೇಹ ಜೀವಿ ಅಂತ ಕರೆದಕ್ಕೆ ಸಾಕ್ಷಿಯಾಗಿದೆ. ಅವರು ಮುಂದಿನ ದಿನಗಳಲ್ಲಿ ಸರ್ಕಾರ ಅವರನ್ನು ಗುರುತಿಸಿ ಒಳ್ಳೆ ಹುದ್ದೆಯನ್ನು ಕೊಟ್ಟು ಸಮಾಜ ಸೇವೆಯನ್ನು ಮಾಡಲಿ ಅಂತೇಳಿ ಭಗವಂತನ ನಾನು ಹೇಳ್ತಾ ಇದ್ದೀನಿ. ಹಾಗೆ ಅವರು ಅನೇಕ ಕಾರ್ಯಕ್ರಮಗಳನ್ನು ಇವತ್ತೇನು ಮಾಡ್ತಾಯಿದ್ದಾರೆ. ಅವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಸಂಘಟನೆ ಇರ್ಬೋದು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಮಾಡ್ತಾರಲ್ಲ ಅದು ನಿಜವಾಗ್ಲೂ ಸಹ ಶ್ರೇಯಸ್ಸು. ಅಂಥ ಕೆಲಸಗಳನ್ನು ಇಟ್ಕೊಂಡು ಅವರ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ, ನಾವೆಲ್ಲ ಅವ್ರ ಜೊತೆ ಇರ್ತೇವೆ. ಇವತ್ತು ಅವರ ಹುಟ್ಟುಹಬ್ಬ, ಭಗವಂತನ ಆಶೀರ್ವಾದ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅವ್ರಿಗೆ ಆಶೀರ್ವಾದ ಮಾಡೋಣ. ಮತ್ತೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಏನು ನಾವು ಈ ಒಂದು ಕಾರ್ಪೊರೇಷನ್ ಹಾಕಬೇಕು ಅಂತಕ್ಕಂಥ ಒಂದು ಒಟ್ಟಿದ್ದೇವೆ. ಕಳೆದ 3 ವರ್ಷಗಳಿಂದ ಸತತವಾಗಿ ಸರ್ಕಾರ ಮಟ್ಟದಲ್ಲಿದೆ. ಮುಂದಿನ ದಿನಗಳಲ್ಲಿ ಅವರು ಖಂಡಿತ ಆಗ್ತಾರೆ ಅಂತ ಮಾತ್ರ ಹೇಳಿ ನನ್ನ ಅಶೋಕಣ್ಣವರು ನಮ್ಮ ನಾಯಕರು ಅವರು ಎಲ್ಲರ ಜೊತೆ ಸ್ನೇಹ ಸೌಹಾರ್ದಲ್ಲಿ ಇದ್ದಾರೆ. ಅವರು ಬಿಜೆಪಿ ಪಕ್ಷದಲ್ಲಿದ್ದರು ಎಲ್ಲ ಹೋರಾಟ ಹೊಂದಾಣಿಕೆ ಕಾವೇರಿ ನಗರ, ದ್ವಾರಕಾ ನಗರ, ಶ್ರೀರಾಮ್ ನಗರಿ ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ. ಅವರು ಹುಟ್ಟಿದ ಶುಭಾಶಯ ತಿಳಿಸ್ತಾ ಅವ್ರು ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿಗೆ ಬೆಳೀಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನಿಮ್ಮ ಹೆಸರು ಸರ್? ಸಿದ್ದಯ್ಯ, ಎಚ್ ಕೆ ಸಿದ್ದಯ್ಯಪ್ಪ. ಇಂತ ಬಂದಾಗ ಆತ್ಮೀಯ ಸ್ನೇಹಿತರಾದ ಅಶೋಕ್ ಕುಮಾರ್ ಅವರಿಗೆ ಶುಭಾಶಯಗಳು. ಬಹಳ ಉತ್ಸಾಹಿತವಾಗಿ ಬೆಳೀತಾರೆ, ಆಮೇಲೆ ಉತ್ಸಾಹಿತರನ್ನು ನಮ್ಮ ಒಂದು ಏರಿಯಾದ ಒಂದು ಅಭಿವೃದ್ಧಿಗಾಗಿ ಮುಂದೆ ಸಾಗಿಸ್ತೀವಿ. ಮುಂದೆ ಅವ್ರಿಗೆ ದೇವರ ಆಯುರ ಆರೋಗ್ಯ ಕಾಪಾಡಲಿ ಅಂತ ಅದು ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತಾರೆ. ಮಹೇಶ್ ಅಂತ ಮಹೇಶ್ ಇವತ್ತ ಖಜಾನಾಧಿಕಾರಿ ದ್ವಾರಕಾ ನಗರ. ಮತ್ತೆ ಎಲ್ಲರೂ ಕೆಲಸ ಮಾಡ್ತಾರೆ. ಮುಂದೆ ನಿಂತು ಭಾಳ ಕೆಲಸ ಮಾಡ್ತಾರೆ. ಅಶೋಕ್ ಇನ್ನಷ್ಟು ಸ್ನೇಹಿತರು ನೆಚ್ಚಿನ ನಿರ್ದೇಶಿಗಳಾದ ಅಶೋಕ್ ಆರ್ಥಿಕ ಶುಭಾಶಯಗಳು. ಇವರು ಇನ್ನಷ್ಟು ಜನಸೇವೆ ಮಾಡುವಂಥ ಅವಕಾಶಗಳನ್ನು ಕಾಪಾಡಲಿ ಅಂತೇಳಿ ನನ್ನ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಅವರ ಶ್ರಮ ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ಜನಗೆ ಉಪಯೋಗ ಆಗಲಿ ಅಂತೇಳಿ ಸದ ಭಗವಂತನ ಪ್ರಾರ್ಥನೆ ಮಾಡ್ತಾ ಏನ್ ಕೆಲಸ ಮಾಡ್ತಾ ಇದೀವಿ, ಪಕ್ಷ ಗುರುತಿಸಿ ಟಿಕೆಟ್ ಕೊಟ್ಟರೆ ಖಂಡಿತ ಒಂದು ಸ್ಪರ್ಧೆ ಮಾಡ್ತೀವಿ. ಮಾತಾಡ್ಸ್ಕೊಬೇಕು
ಏನು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಎಚ್ ಆರ್ ಅಶೋಕ್ ಕುಮಾರ್ ಅವ್ರಿಗೆ 50 ವರ್ಷದ ಹುಟ್ಟುಹಬ್ಬಗಳನ್ನ ಇವತ್ತು ನಿಜಕ್ಕೂ ಅವ್ರಿಗೆ 50 ವರ್ಷ ತುಂಬಿದ ನಂತರ ಒಳ್ಳೆಯ ದೇವರು ಒಳ್ಳೆಯ ಆರೋಗ್ಯ ಆಯುಷ್ ಆಶೀರ್ವಾದ ಮಾಡಲಿ. ಅದೇ ರೀತಿ ನಮ್ಮ ಬಿ ಜೆ ಪಿನಲ್ಲಿ ಚಿಕ್ಕಮ್ಮಿ ಎಂದು ಬಳವಳ್ಳಿ ತಾಲೂಕಿನ ತಾಲೂಕು ಅಧ್ಯಕ್ಷ ಆಗಿ ಅನೇಕ ಹುದ್ದೆಗಳನ್ನ ಕೆಲಸ ಮಾಡ್ತಾ ಬಂದಿದ್ದಾರೆ. ಇನ್ನು ಮುಂದೆ ಜಿಲ್ಲೆ ಲೆವೆಲಲ್ಲಿ ಮತ್ತು ರಾಜ್ಯ ಲೆವೆಲಲ್ಲಿ ಹೆಚ್ಚಿನ ಹುದ್ದೆ ಒಂದು ಅವಕಾಶ ಸಿಕ್ಕಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಹಾಗೆ ಇವತ್ತೊಂದು ದಿನ ಏನು ಅವರ 50 ವರ್ಷದ ಒಂದು ವಯಸ್ಸನ್ನು ಮುಗಿಸಿ 51ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಬರ್ತಕ್ಕಂಥ ದಿನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಆ ದೇವರು ಅವ್ರಿಗೆ ಒಂದು ಅನುಗ್ರಹವನ್ನು ಮಾಡಿಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸರ್, ಮಳವಳ್ಳಿ ತಾಲೂಕಲ್ಲಿ ಅವ್ರದೇ ಆದಂಥ ಒಂದಷ್ಟು ವೋಟಿಂಗ್ ಇದೆ ಸರ್. ಹೌದು, ಮಳವಳ್ಳಿ ತಾಲೂಕಿಗೆ ಆದಷ್ಟು ಅನೇಕ ರೀತಿಯಾದಂಥ ಸೇವೆ ಮಾಡುವ ಪಕ್ಷದಲ್ಲಿ ಸಂಘಟನೆ ಮಾಡ್ಕೊಳ್ತಾ ಬಂದಿದ್ದಾರೆ. 25-30 ವರ್ಷದಿಂದ ಸಂಘಟನೆ ಮಾಡಿದ್ದಾರೆ. 25 ವರ್ಷದಿಂದ ಸಂಘಟನೆ ಮಾಡಿ ಅವ್ರದೇ ಆದಂಥ ಒಂದು ಶಕ್ತಿಯನ್ನು ಅಲ್ಲಿ ರೂಪಿಸ್ಕೊಂಡಿದ್ದಾರೆ. ಸರ್, ಈ ಬಾರಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಅದು ಭಾಗಿಯಾಗುತ್ತೆ. ನಾವೆಲ್ಲ ಜೊತೆಯಲ್ಲಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಯಾರನ್ನ ಗುರುತಿಸಿ ಟಿಕೆಟ್ ಕೊಡುತ್ತೋ ಅವ್ರಿಗೆಲ್ಲರೂ ಜೊತೆಯಲ್ಲಿ ಸೇರಿ ಕೆಲಸ ಮಾಡ್ತೀವಿ. ಈಗ ಸಂಘಟನೆ ಹೇಗಿದೆ ಸರ್? ಈಗ ಮಳವಳ್ಳಿ ವ್ಯಾಪ್ತಿ ಸಂಘಟನೆ ಚೆನ್ನಾಗಿದೆ. ಈ ಪಂಚರತ್ನ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಿ ಸರ್? ಇದು ನಮ್ಮ ಪಕ್ಷಕ್ಕೂ ಸಂಬಂಧನೇ ಇಲ್ಲ. ನಮ್ಮ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬೆಳೆದಿರೋಂಥ ಪಕ್ಷ ನಮ್ಮ ಪಕ್ಷಕ್ಕೂ ಪಂಚರತ್ನಕ್ಕೂ ಹೋಲಿಕೆ ಮಾಡೋಕ್ಕೆ ಆಗಲ್ಲ. ಸರ್, ಜನಸಂಕಲ್ಪ ಯಾತ್ರೆ ಮಳವಳ್ಳಿ ತಾಲೂಕಲ್ಲಿ ಯಾವಾಗ ಮಾಡ್ತೀರಿ? ಪಕ್ಷದವ್ರು ನಿರ್ಧಾರ ಮಾಡಿದ್ರೆ ದಿನಾಂಕ ನಿಗದಿಪಡಿಸ್ತಾರೆ. ಆ ನಿಗದಿಪಡಿಸಿದ ತಕ್ಷಣ ಇಮಿಡಿಯೇಟ್ ಆದಷ್ಟು ಬೇಗ ಇದು ಮಾಡ್ತೀವಿ. ಈಗ ಆಲ್ರೆಡಿ ಪಾಂಡುಪುರ ಮತ್ತು ಮದ್ದೂರಲ್ಲಿ ತಮ್ಮದೇ ಆದಂಥ ಒಂದು ಅಷ್ಟು ವೋಟಿಂಗ್ನ ಇದು ಮಾಡಿಕೊಂಡಿದೆ ಬಿ ಜೆ ಪಿ. ಮಳವಳ್ಳಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡ್ತೀವಿ. ಹೆಚ್ಚಿನ ರೀತಿಯಲ್ಲಿ ಜನ ನಮ್ಮದು ಜನದ ವಿಶ್ವಾಸ ಇದೆ, ಜನ ಸೇರ್ತಾರೆ. ಬರ್ತಕ್ಕಂಥದ್ದಿದ್ದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಅಧಿಕಾರ ಸಿಗಲಿ ಅಂತ ಒಂದಷ್ಟು ಪಂಚಾಯತಿ ಮಾಡಿದ್ದೀವಿ. ಒಂದಷ್ಟು ಒಂದು ದಿನ ಎಜುಕೇಶನ್ ಅಲ್ಲಿ ಕಳೆದ ಸರ್ಕಾರದ ಅವಧಿಯಲ್ಲಿ ಒಂದಷ್ಟು ಹಂಗಾಗಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮುಖ್ಯವಾಗಿ ನಾವು ನಿಮ್ಮ ಜೊತೆ ನಿಲ್ತೇನೆ ಅಂತ ಹೇಳ್ತಾ ಕಾಂಗ್ರೆಸ್ ಸರ್ಕಾರ ಬೇಡ ಭೂತಾಕ್ಷ ರಾಷ್ಟ್ರ ಬಹಳ ದಿನ ನಡೆಯೋದಿಲ್ಲ. ಯಾಕೆಂದ್ರೆ ನೀವು ಈ ಪ್ರೀತಿ ತೋರ್ತಾ ಮನೆಯವರೆಗೂ ಇರಬೇಕು. ಸಾರ್ವಜನಿಕ ಜೀವನದಲ್ಲಿ ನಾವೇನಾದ್ರೂ ಮಾತು ಕೊಟ್ಟರೆ ಅದು ನಿಮ್ಮ ಹತ್ರ ಸಾಲ ಮಾಡಬೇಕಿರುತ್ತೆ. ನಾವೆಲ್ಲ ಓಡಾಡ್ತಾ ಇರ್ಬೇಕು. ನಮ್ಮೂರಲ್ಲಿ ಹೇಳಿದ್ರೆ ಇಲ್ಲೊಂದು ಬೀಳ್ತೀನಿ, ನೀವು ಹೇಳಿದ್ರೆ ನಾನು ನಮ್ಮೂರಲ್ಲಿ ಹೋಗಿ ಬೀಳ್ತೀನಿ. ಹಂಗಾಗಿ ಇಷ್ಟು ದಿನವೇ ತಂದಿದ್ದೀರಿ. ನಮ್ಮ 3-4 ತಿಂಗಳು ಚುನಾವಣೆ ಬರ್ತಾ ಇದೆ. ಈ ಭಾಷೆಗಳ ಈ ಭಾಗದವ್ರು ಮಾಡಿ ನಾನಾ ಕೂಡ ನಮ್ಮ ಭಾಗದ ಸಿದ್ದರಾಮಯ್ಯ ಅವರೇ ತಗೊಂಡು ವೆಂಕಟೇಶನ ಅವರೇ ಯಾರಿಗೆ ಒಂದು ರಾಷ್ಟ್ರೀಯ ಪಕ್ಷ ಪಕ್ಷ ಗೌರವ ಕೊಡುತ್ತೋ ಅವ್ರಿಗೆಲ್ಲ ನೀವು ಚುನಾವಣೆ ಮಾಡಿ ನನಗೆ ನನ್ನ ಮುಂದೆ ಆಗಬೇಕು ಅನ್ನೋ ಸ್ವಾರ್ಥ ಇಲ್ಲ. ಈ ಭಾಗದ ಒಬ್ಬ ಜನಪ್ರತಿನಿಧಿಗಳಿಗೆ ನೀವು ಕೊಟ್ಕೊಟ್ಟಿ ಕೇಳ್ಬೋದು, ಏ ನಮ್ಮನಾಗಿದೆಯೇ ಮಾಡಿ ಅಂತ. ದಯವಿಟ್ಟು ಮುಂದಿನ ದಿನಗಳಲ್ಲ ಅದಾಗುತ್ತೆ. ನೀವೆಲ್ಲ ನನಗೆ ಆಶೀರ್ವಾದ ಮಾಡಿ, ಸಾಧ್ಯ ಆದರೆ ಪ್ರಯತ್ನ ಮಾಡೋಣ. ಆದರೆ ಬಜೆಟ್ ಮುಗಿದೋಗ್ತಾ ಇದೆ, ಮಾರ್ಚ್ ಬಜೆಟ್ ಬರ್ತಾ ಇದೆ. ನೀವೇನೇ ಮಾಡೋದು ಚುನಾವಣೆ ವರ್ಷ ಯಾವುದೂ ಕಾರ್ಯಕರ್ತರು ಬರೋದಿಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಒಳಗಾಗುತ್ತೆ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ಎಂ ಪಿ ಅವ್ರ ಅನುದಾನ ಅಂತ ಇರುತ್ತೆ. ಆ ಮುಂದಿನ ದಿನಗಳಲ್ಲಿ 3 ವರ್ಷ ಕೈಬಿಡಿ ಆಗಿದ್ರೆ ಎಂ ಪಿ ಅವರು ಸೇರಿಸಿ ಏನೆಲ್ಲ ಮಾಡ್ಬೋದು. ಅದನ್ನ ಬನ್ನಿ ಮುಖ್ಯಲ್ಲ. ನಾನು ನನ್ನ ಸೇರಿದಲ್ಲಿ 4 ಜನ ಎಂ ಪಿಗಳನ್ನ ನೋಡಿದ್ದೇನೆ. ಪಾರ್ಲಿಮೆಂಟ್ ಅಲ್ಲಿ ಬಗ್ಗೆ ಯಾವಾಗಲೂ ಬೆಳೆಯುತ್ತೆ. ನಮ್ಮನೆಯಲ್ಲೂ ಕೂಡ ಹೋಗಿ ಕೃಷಿ ಸಚಿವರನ್ನ ಭೇಟಿಯಾಗಿ ಬಗ್ಗೆ ಬೆಂಬಲ ಕೊಡುವ ಜನರನ್ನು ಕೂಡ ಪಾರ್ಲಿಮೆಂಟ್ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಸಾರ್ವಜನಿಕ ಜೀವನದಲ್ಲಿ ಟಿಕೆಟ್ ಇರುತ್ತೆ ಅದೊಂದು ಕಡೆ ಏನ ಆಶೀರ್ವಾದ ಮಾಡಿ ಅಶ್ವತ್ಥ ಆಶೀರ್ವಾದ. ಯಾರು ಕೆಲಸ ಎಲ್ಲಿವರೆಗೂ ಪ್ರತಿಭಟಿಸುವ ವ್ಯಕ್ತಿತ್ವ ಇರೋದಿಲ್ಲ. ಅಲ್ಲಿವರೆಗೂ ಯಾರು ರಾಜಕಾರಣಿಗಳು ಎಂದಿಲ್ಲ ಕೆಲಸ ಮಾಡೋದಿಲ್ಲ. ನೀವು ಈಗ ಏನು ಕಾರ್ಯಕ್ರಮ ಮಾಡಿದ್ರಿ ನಾನು ಬರಬೇಕಾಗಿತ್ತು.
ಅದಕ್ಕಾಗಲಿಲ್ಲ. ನೀವು ಹತ್ತದಲ್ಲಿ ತೋರಿಸ್ಬೇಕು, ನೀವು ಪ್ರೊಟೆಸ್ಟ್ ಮಾಡಕ್ ಕಲ್ತಿದ್ರೆ ಈಗ ಜವಾಬ್ದಾರಿ ಸಂಸದರಾದರೂ ಸಭೆಯಲ್ಲಿ ಕರೆಗೆ ಆಗಬಹುದು ಅಂತ ಹೇಳಿದ್ದೆ. ಪಕ್ಷದ ಹಿರಿಯರ ವಿವೇಚನೆ ಬಿಟ್ಟಿದ್ದು ನಾನು ಕಳೆದ 26 ವರ್ಷಗಳಿಂದ ಬಿಜೆಪಿಯಲ್ಲಿ ಆರ್ಎಸ್ಎಸ್ ಮತ್ತು ಎಬಿಪಿಯಲ್ಲಿ ಕೆಲಸ ಮಾಡಿದ್ದೇನೆ ಮತ್ತು ಹಲವಾರು ಹುದ್ದೆಗಳನ್ನ ನಿರ್ವಹಿಸಿದ್ದೇನೆ. ಕಾರಣಾಂತರಗಳಿಂದ ನನಗೆ ಹುದ್ದೆ ಸಿದ್ಧ ಇರ್ಬೋದು, ಮುಂದೆ ನನ್ನ ಹಿರಿಯರು ನನ್ನ ಗಮನಿಸಿ ಅದೆಲ್ಲ ಕೊಡ್ತಾರೆ ಅಂತೇಳಿ ನಾನು ಭಾವನೆ ಇಟ್ಕೊಂಡು ಪಕ್ಷದಲ್ಲಿ ನಿಂತಿದ್ದೇನೆ. ಅದು ಮುಂದೆ ಇದೇ ಥರ ಕುಡಿತಾ ಇರ್ತೀನಿ. ಥ್ಯಾಂಕ್ ಯು ಸರ್.
ಬಿಟ್ಟು ಆನಿ ಸ್ವಾಮಿ ಕೊಡು ಬೊಕ್ಕೆ ಕೊಡು ಅದು ವರ್ಷಗಳಿಂದ ನಮ್ಮ ಭಾರತ ನಗರ ಶ್ರೀರಾಮ್ ನಗರ ಮತ್ತು ಕಾವೇರಿ ನಗರದಲ್ಲಿ ಉತ್ತಮವಾದ ಸೇವೆಗಳನ್ನು ಮಾಡ್ತಾ ಬಂದಿದ್ದಾರೆ. ಚರಂಡಿ ಕೈಲಾದಷ್ಟು ಕೆಲಸಗಳನ್ನ ನಿಸ್ವಾರ್ಥ ಸೇವೆಯಿಂದ ಮಾಡ್ಕೊಂಡಿದ್ದಾರೆ. ಅದಲ್ಲದೇ ಗಿಡಗಳು ನಡೆಸುವುದಾಗ್ಬೋದು ಮತ್ತೆ ಬಿಜೆಪಿ ಕೂಡ ಗುರುತಿಸ್ಕೊಂಡಿದ್ದಾರೆ. ಬಿಜೆಪಿ ಅಂತ ಅಲ್ಲದೇ ಕೂಡ ಅವರು ಸಕ್ರಿಯವಾಗಿ ನಮ್ಮ ಜೊತೆಗೆಲ್ಲ ಸ್ನೇಹಜೀವಿಯಾಗಿ ಒಂದು ಗೆಳೆಯ ಅಂತ ಹೇಳ್ಕೊಂಡು ನಮಗೆ ದ್ವಾರಕಾ ನಗರ ಇರ್ಬೋದು ಯಾವುದೇ ಏರಿಯಾದವರು ಇರ್ಬೋದು ಅವರು ಎಲ್ಲರನ್ನೂ ಕೂಡ ಏಕರೀತಿಯಲ್ಲಿ ನೋಡ್ತಾ ಸೇವೆ ಸಲ್ಲಿಸಿಕೊಟ್ಟಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹುದ್ದೆಗಳು ಸಿಗಲಿ. ಬಿಜೆಪಿಲಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಗಾಗಲೇ ಗುರುತಿಸಿದ್ದಾರೆ ಮತ್ತು ಎಲ್ಲರ ಜೊತೆನೂ ಅವರು ನೋಡ್ತಾ ಇದ್ದೀವಿ. ನಾವು ಈ ಮೊನ್ನೆ ನಡೆದಂತಹ ಈ ಸಭೆಗಳಲ್ಲಿರ್ಬೋದು ಮತ್ತು ಈಗ ಮೊನ್ನೆ ಆದಂಥ ಅರುಣ ಜಯಂತಿ ಈ ಥರದ್ರಲ್ಲೂ ಕೂಡ ಅವರು ಬರೀ ಪಕ್ಷ ಸಂಘಟನೆ ಅಲ್ಲದೆ ದೇಶಕ್ಕೋಸ್ಕರ ಮತ್ತು ಹಿಂದುತ್ವಕ್ಕೋಸ್ಕರ ಭಾಳ ಮಾಡ್ತಾಯಿದ್ದಾರೆ. ಜೊತೆಗೆ ಸಂಕ್ರಾಂತಿ ಟೈಮ್ಗಳಲ್ಲಿ ಗೋ ಪೂಜೆ ಮಾಡ್ತದಿರ್ಬೋದು ಈ ಥರದ್ದೆಲ್ಲ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಹೋಗಿದ್ದಾರೆ. ಜೀವನ ಒಳ್ಳೆಯದಾಗಲಿ 50 ವರ್ಷ ಹುಟ್ಟುಹಬ್ಬನ ನಮ್ಮ ಗೆಳೆಯರ ಜೊತೆಯಲ್ಲೇ ಮಾಡಬೇಕು ಮತ್ತು ಏರಿಯಾದಲ್ಲೇ ಮಾಡಬೇಕು ಅಂತ ಅವರು ತುಂಬ ಇಷ್ಟಪಟ್ಟು ಮಾಡ್ಕೊತಾ ಇದ್ದಾರೆ. ಅದಕ್ಕೂ ಕೂಡ ನಾವು ಎಲ್ರಿಗೂ ನಮ್ಮ ದ್ವಾರಕಾ ನಗರ ಪರವಾಗಿ ಶ್ರೀರಾಮ್ ನಗರ ಕಾವೇರಿ ನಗರ ಪರವಾಗಿ ಅವರಿಗೆ ಶುಭಾಶಯಗಳು ಹೇಳ್ತೀವಿ. ಧನ್ಯವಾದಗಳು. ಜನ್ಮದಿನದ ಶುಭಾಶಯಗಳು ತಿಳಿಸ್ತಾ ಅಶೋಕ್ ಕುಮಾರ್ ಅವರು ಕಳೆದ 30 ವರ್ಷಗಳಿಂದ ಸತತವಾಗಿ ಭಾರತೀಯ ರಾಷ್ಟ್ರೀಯ ಬಿಜೆಪಿ ಜನತಾ ಪಾರ್ಟಿಯಿಂದ ಬಿಡಿಸ್ಕೊಂಡು ಈಗ ಬಿಜೆಪಿಯಲ್ಲಿ ಅವರು ಹೆಚ್ಚಿನ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ನಾನು ಅವರು ಸುಮಾರು 15 ವರ್ಷಗಳಿಂದ ಗೆಳೆತನದಲ್ಲಿದ್ದೇವೆ. ಇವತ್ತು ಶ್ರೀರಾಮ್ ನಗರ ಇರ್ಬೋದು, ಕಾವೇರಿ ನಗರ ಇರ್ಬೋದು, ದ್ವಾರಕಾ ನಗರ ಇರ್ಬೋದು, ಅಭಿವೃದ್ಧಿಯ ಕೆಲಸದಲ್ಲಿ ನಾನು ಸಮಾಜಕ್ಕೆ ಏನೋ ಸೇವೆ ಮಾಡಬೇಕು ಅಂತೇಳಿ ಅವರು ಪಣ ತೊಟ್ಟಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಈ ಏರಿಯಾದಲ್ಲಿ ಮಾಡ್ತಾರೆ. ಇವತ್ತು ಅವರ ಜನ ಗೆದ್ದಂಥ ಸ್ನೇಹ ಜೀವಿ ಅಂತಕ್ಕಂಥದ್ದಕ್ಕೆ ಸಾಕ್ಷಿಯಾಗಿದೆ. ಅವರು ಮುಂದಿನ ದಿನಗಳಲ್ಲಿ ಸರ್ಕಾರ ಅವರನ್ನು ಗುರುತಿಸಿ ಒಳ್ಳೆ ಹುದ್ದೆಯನ್ನು ಕೊಟ್ಟು ಸಮಾಜ ಸೇವೆಯನ್ನು ಮಾಡಲಿ ಅಂತೇಳಿ ಭಗವಂತನ ನಾನು ಹೇಳ್ತಾ ಇದ್ದೀನಿ. ಹಾಗೆ ಅವರು ಅನೇಕ ಕಾರ್ಯಕ್ರಮಗಳನ್ನು ಇವತ್ತೇನು ಮಾಡ್ತಾಯಿದ್ದಾರೆ ಅವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವುದೇ ಸಂಘಟನೆ ಇರ್ಬೋದು ಎನ್ವೈರ್ಮೆಂಟ್ ಮಾಡ್ಕೊಂಡು ಮಾಡ್ತಾರಲ್ಲ ಅದು ನಿಜವಾಗ್ಲೂ ಸಹ ಶ್ರೇಯಸ್ಸು. ಅಂತ ಕೆಲಸಗಳನ್ನ ಇಟ್ಕೊಂಡು ಅವರ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ. ನಾವೆಲ್ಲ ಅವ್ರ ಜೊತೆ ಇರ್ತೇವೆ. ಇವತ್ತು ಅವರ ಹುಟ್ಟುಹಬ್ಬ, ಭಗವಂತನ ಆಶೀರ್ವಾದ ಇದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅವ್ರಿಗೆ ಆಶೀರ್ವಾದ ಮಾಡೋಣ. ಮತ್ತೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಏನೋ ನಾವು ಈ ಒಂದು ಕಾರ್ಪೊರೇಷನ್ ಹಾಕಬೇಕು ಅಂತಕ್ಕಂಥದ್ದು ಹೊಟ್ಟಿದ್ದೇವೆ. ಕಳೆದ 3 ವರ್ಷಗಳಿಂದ ಸತತವಾಗಿ ಸರ್ಕಾರ ಮಟ್ಟದಲ್ಲಿದೆ. ಮುಂದಿನ ದಿನಗಳಲ್ಲಿ ಅವರು ಖಂಡಿತ ಆಗ್ತಾರೆ ಅಂತ ಹೇಳಿ ನಮ್ಮ ಎಲ್ಲ ಜನಪ್ರಿಯ ನಾಯಕರು ಅವರು ಎಲ್ಲರ ಜೊತೆಗೂ ಸ್ನೇಹ ಸೌಹಾರ್ದಲ್ಲಿ ಇದ್ದಾರೆ. ಅವರು ಬಿಜೆಪಿ ಪಕ್ಷದಿಂದಲೂ ಎಲ್ಲ ಒಡನಾಟ ಹೊಂದಾಣಿಕೆ ಕಾವೇರಿ ನಗರ, ದ್ವಾರಕಾ ನಗರ, ಶ್ರೀರಾಮ್ ನಗರ ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ. ಅವರು ಹುಟ್ಟಿದ ಶುಭಾಶಯ ತಿಳಿಸ್ತಾ ಅವ್ರು ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿಗೆ ಬೆಳೀಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ನಿಮ್ಮ ಹೆಸರು ಸರ್? ಸಿದ್ದಯ್ಯ, ಎಚ್ ಕೆ ಸಿದ್ದಯ್ಯಪ್ಪ. ಇದಕ್ಕಿಂತ ಬಂದಾಗ ಆತ್ಮೀಯ ಸ್ನೇಹಿತರಾದ ಸಾಧ್ಯತವಾಗಿ ಬೆಳೀತಾರೆ ಆಮೇಲೆ ಉತ್ಸಾಹಿತರನ್ನು ನಮ್ಮ ಒಂದು ಏರಿಯಾದ ಒಂದು ಅಭಿವೃದ್ಧಿಗಾಗಿ ಮುಂದೆ ಸಾಧಿಸ್ತೀವಿ. ಮುಂದೆ ಅವ್ರಿಗೆ ದೇವರ ಆಯುರ ಆರೋಗ್ಯಕ್ಕೊಂಡು ಕಾಪಾಡಲಿ ಅಂತ ಅದೇ ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತೀನಿ. ಮಹೇಶ್ ಅಂತ ನಿವೃತ್ತ ಖಜಾನಾಧಿಕಾರಿ ದ್ವಾರಕಾ ನಗರ. ಅಶೋಕ್ ಅವರಿಗೆ ಶುಭಾಶಯ ಸೇವೆ ಮಾಡೋ ಒಂದು
ಮಾಡ್ತೀನಿ. ಅವರ ಶ್ರಮ ಇನ್ನಷ್ಟು ಹೆಚ್ಚಿನ ಮಟ್ಟದಲ್ಲಿ ಜನಗೆ ಉಪಯೋಗ ಆಗಲಿ ಅಂತ ಹೇಳಿ ಸದಾ ಬಹಳ ಕಷ್ಟ ಏನಿವತ್ತು ನಮ್ಮ ಎಚ್ಆರ್ ಅಶೋಕ್ ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದೇವರವರಿಗೆ ಆರೋಗ್ಯ ಆಯ್ತು ಐಶ್ವರ್ಯವನ್ನು ಉಂಟು ಮಾಡಲಿ. ಹಾಗೆ ಬರ್ತಕ್ಕಂಥ ದಿನದಲ್ಲಿ ಬೆಳವಳ್ಳಿ ತಾಲೂಕಿನಲ್ಲಿ ಹೆಚ್ಚಿನ ರೀತಿಯಾದಂಥ ಅಧಿಕಾರವನ್ನು ಸಿಕ್ಕಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ 25 ವರ್ಷ ಸ್ನೇಹಿತರು ಆವಾಸ ಯಾವ ರೀತಿ ಮುಂಚೆ ಯಾವ ರೀತಿ ಇದ್ವು ಅದೇ ರೀತಿ ಇವತ್ತನ್ನು ಸಹ ನಾವು ಅಣ್ತಂದಿರ್ತಾರ ಒಂದೇ ರೀತಿಯಲ್ಲಿ ಒಂದೇ ಪಕ್ಷದಲ್ಲಿ ಕೆಲಸ ಮಾಡ್ಕೊತಾ ಹೋಗ್ತಾ ಇದ್ದೀವಿ. ಸರ್, ಈ ಬಾರಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಹಾಕಿ ತಾವೇನಾದ್ರೂ ಇಷ್ಟಪಡ್ತಾರೆ ಕ್ಷೇತ್ರದ ಏನ್ ಕೆಲಸ ಮಾಡ್ತಾ ಇದ್ದೀವಿ ಪಕ್ಷ ಗುರುತಿಸಿ ಟಿಕೆಟ್ ಕೊಟ್ಟರೆ ಖಂಡಿತವಾಗಿ ಸ್ಪರ್ಧೆ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅವ್ರಿಗೆ ಏನ್ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಎಚ್ಆರ್ ಅಶೋಕ್ ಕುಮಾರ್ ಅವ್ರಿಗೆ 50 ವರ್ಷದ ಹುಟ್ಟುಹಬ್ಬಗಳನ್ನ ಇವತ್ತು ಅವ್ರಿಗೆ 50 ವರ್ಷ ಹುಟ್ಟಿದಂತ ಒಳ್ಳೆಯ ದೇವರು ಒಳ್ಳೆಯ ಆರೋಗ್ಯ ಆಯುಸ್ ಐಶ್ವರ್ಯವನ್ನು ಮಾಡಲಿ. ಅದೇ ರೀತಿ ನಮ್ಮ ಬಿಜೆಪಿನಲ್ಲಿ ಹೆಚ್ಚು ಕಮ್ಮಿ ಒಂದು ಬಳವಳ್ಳಿ ತಾಲೂಕಿನ ತಾಲೂಕು ಅಧ್ಯಕ್ಷ ಆಗಿ ಅನೇಕ ಹುದ್ದೆಗಳನ್ನ ಕೆಲಸ ಮಾಡ್ತಾ ಬಂದಿದ್ದಾರೆ. ಇನ್ನು ಮುಂದೆ ಜಿಲ್ಲೆ ಲೆವೆಲಲ್ಲಿ ಮತ್ತು ರಾಜ್ಯ ಲೆವೆಲಲ್ಲಿ ಹೆಚ್ಚಿನ ಹುದ್ದೆ ಒಂದು ಅವಕಾಶ ಸಿಕ್ಕಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಹಾಗೆ ಇವತ್ತೊಂದು ದಿನ ಏನೋ ಅವರು 50 ವರ್ಷದ ಒಂದು ವಯಸ್ಸನ್ನು ಮುಗಿಸಿ 51ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಬರ್ತಕ್ಕಂಥ ದಿನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಆ ದೇವರು ಅವ್ರಿಗೆ ಒಂದು ಅನುಗ್ರಹವನ್ನು ಮಾಡಿಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸರ್, ಮಳವಳ್ಳಿ ತಾಲೂಕಲ್ಲಿ ಅವ್ರದ್ದೇ ಆದಂಥ ಒಂದಷ್ಟು ವೋಟಿಂಗ್ ಇದೆ ಸರ್. ಹೌದು, ಮಳವಳ್ಳಿ ತಾಲೂಕಿಗೆ ಆದಷ್ಟು ಅನೇಕ ರೀತಿಯಾದಂಥ ಸೇವೆ ಮಾಡಿ ಪಕ್ಷದಲ್ಲಿ ಸಂಘಟನೆ ಮಾಡ್ಕೊಂತ ಬಂದಿದ್ದಾರೆ. 25-30 ವರ್ಷದಿಂದ ಸಂಘಟನೆ ಮಾಡಿದ್ದಾರೆ. 25 ವರ್ಷದಿಂದ ಸಂಘಟನೆ ಮಾಡಿ ಅವ್ರದೇ ಆದಂಥ ಒಂದು ಶಕ್ತಿಯನ್ನು ಅಲ್ಲಿ ರೂಪಿಸ್ಕೊಂಡಿದ್ದಾರೆ. ಸರ್, ಈ ಬಾರಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಅದು ಭಾಗಿಯಾಗುತ್ತೆ ಸರ್. ನಾವೆಲ್ಲ ಜೊತೆಯಲ್ಲಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷ ಯಾರನ್ನ ಗುರುತಿಸಿ ಟಿಕೆಟ್ ಕೊಡುತ್ತೋ ಅವ್ರಿಗೆಲ್ಲರೂ ಜೊತೆಯಲ್ಲಿ ಸೇರಿ ಕೆಲಸ ಮಾಡ್ತೀವಿ. ಈಗ ಸಂಘಟನೆ ಹೇಗಿದೆ ಸರ್? ಈಗ ಮಳವಳ್ಳಿ ವ್ಯಾಪ್ತಿಯಲ್ಲಿ ಸಂಘಟನೆ ಚೆನ್ನಾಗಿದೆ. ಈ ಪಂಚರತ್ನ ಯೋಜನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ತೀರಿ ಸರ್? ಇದು ನಮ್ಮ ಪಕ್ಷಕ್ಕೂ ಸಂಬಂಧನೇ ಇಲ್ಲ. ನಮ್ಮ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಬೆಳೆದಿಲ್ಲ ಅಂತ ಪಕ್ಷ ನಮ್ಮ ಪಕ್ಷಕ್ಕೂ ಪಂಚರತ್ನಕ್ಕೂ ಹೋಲಿಕೆ ಮಾಡೋಕ್ಕೆ ಆಗಲ್ಲ. ಸರ್, ಜನಸಂಕಲ್ಪ ಯಾತ್ರ ಮಳವಳ್ಳಿ ತಾಲೂಕಲ್ಲಿ ಯಾವಾಗ ಮಾಡ್ತೀರಿ ಸರ್? ಪಕ್ಷದವ್ರು ನಿರ್ಧಾರ ಮಾಡಿದ ದಿನಾಂಕ ನಿಗದಿಪಡಿಸ್ತಾರೆ. ಆ ನಿಗದಿಪಡಿಸಿದ ತಕ್ಷಣ ಇಮಿಡಿಯೇಟ್ ಆದಷ್ಟು ಬೇಗ ಇದು ಮಾಡ್ತೀವಿ. ಈಗ ಆಲ್ರೆಡಿ ಪಾಂಡುಪುರ ಮತ್ತೆ ಮದ್ದೂರಲ್ಲಿ ತಮ್ಮದೇ ಆದಂಥ ಒಂದು ಅಷ್ಟು ವೋಟಿಂಗ್ನ ಇದು ಮಾಡ್ಕೊಂಡಿದೆ ಬಿಜೆಪಿ. ಮಳವಳ್ಳಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡ್ತೀವಿ. ಹೆಚ್ಚಿನ ರೀತಿಯಲ್ಲಿ ಜನ ನಮ್ದು ಜನದ ವಿಶ್ವಾಸ ಇದೆ, ಜನ ಸೇರ್ತಾರೆ. ಬರ್ತಕ್ಕಂಥ ದಿನದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಅಧಿಕಾರ ಸಿಗ್ಲಿ ಅಂತ ದೇವರ